नमस्ते ಗೆಳೆಯರೇ ನೋಡಿ ಅತಿ ಸುಂದರ ತಿರುಪತಿ ಬೆಟ್ಟ ನಾವು ಚಿಕ್ಕವರಿದ್ದಾಗ ಬಸ್ಸುಗಳಲ್ಲಿ ಬರೋವು ಇಲ್ಲಿ ಏನಾದರೂ ಮಾಡಿ ಇಳಿದು ನೋಡಬೇಕು ಅಂತ ಆಸೆ ಆಗೋದು ಆದರೆ ಆಗ್ತಿರಲಿಲ್ಲ ಇವತ್ತು ಆ ಆಸೆ ನೆರವೇರಿದೆ 50 ವರ್ಷದ ನಂತರ ಅಹೋರಾತ್ರನಿಗೆ ಯಾಕಪ್ಪ ಇಲ್ಲಿ ವಿಡಿಯೋ ಮಾಡ್ತಾ ಇರೋದು ಅಹೋರಾತ್ರ ಅಂದ್ರೆ ಈ ಬಂಡೆ ನಿಮಗೆ ತೋರಿಸಲಿಕ್ಕೆ ಒಬ್ಬೊಬ್ಬ ಹಿಂದಕ್ಕೆ ಬಿದ್ದೋಗ್ತಾ ಇದ್ದಾನೆ ಅಹೋರಾತ್ರ ಇದು ಒಂದೇ ಬಂಡೆ ಏಕಶಿಲಾ ಹೀಗೆ 7 ಗಿರಿಯ ಸಪ್ತಗಿರಿಯ ವೆಂಕಟೇಶ್ವರನ ಈ ಬೆಟ್ಟಕ್ಕೆ ಈ ಬಂಡೆಯೇ ಶೋಭೆ ಇದೇ ಆದಿಶೇಷನ ಹೆಡೆ ನೋಡಿ ಎಷ್ಟು ಚಂದ ಇದೆ ಇದರ ಬಗ್ಗೆ ಎಷ್ಟು ವರ್ಣಿಸಿದರೂ ಸಾಲದು ರಾಮ ಹುಟ್ಟುವುದಕ್ಕೂ ಮುನ್ನ ದೇವತೆಗಳ ಕಾಲದಲ್ಲಿ 12 ಲಕ್ಷ ವರ್ಷಗಳಿಗೂ ಹಿಂದೆ ವರುಣ ವಾಯುಗಳ ಮಿತ್ರತ್ವ ಇತ್ತು ಆದಿಶೇಷ ಅವನಿಗೆ ವಿಷ್ಣುವಿಗೆ ಹತ್ತಿರ ಆ ದೇವತೆಗಳಲ್ಲೂ ಸ್ಪೋರ್ಟ್ಸ್ ನಡೀತಾ ಇತ್ತು ಒಲಿಂಪಿಕ್ಸ್ ತರ ಮೇರುಪರ್ವತದಲ್ಲಿ ಇಂದಿನ ರಷ್ಯಾಗಿಂತ ಮೇಲೆ ಉತ್ತರ ಧ್ರುವದಲ್ಲಿ ಆ ಮೇರುಪರ್ವತವನ್ನ ರಕ್ಷಣೆ ಯಾರು ಮಾಡ್ತಾರೆ ಆದಿಶೇಷ ನಾನು ಮಾಡ್ತೀನಿ ಅಂತ ಹೇಳ್ತಾನೆ ತನ್ನ 7 ಹೆಡೆಗಳಲ್ಲಿ ಮೇರುಪರ್ವತನ ಹಿಡಿದಿಟ್ಕೋತಾನೆ ವಾಯು ಮತ್ತೆ ವರುಣರಿಂದ ಚಿತ್ರಗೊಳಿಸಬೇಕು ಮೇರುಪರ್ವತವನ್ನ ಇದು ಕಾಂಪಿಟೇಷನ್ ಹೀಗಿರುವಾಗ ಕಾಂಪಿಟೇಷನ್ ಇನ್ನು ಆಗೋಯ್ತು ಅನ್ನುವಷ್ಟರಲ್ಲಿ ಆದಿಶೇಷನಿಗೆ ತಾನು ಗೆದ್ದೆ ಎನ್ನುವ ಭಾವನೆ ಬಂದ್ಬಿಡುತ್ತೆ ಪಾಪ ಇನ್ನು ಈ ಒಂದು ಚುನೋತಿ ಈ ಒಂದು ಸಾಹಸದಲ್ಲಿ ಈ ಒಂದು ಸ್ಪರ್ಧೆಯಲ್ಲಿ ತನಗೆ ಜಯ ಗಳಿಸಿತು ಎಂಬ ಆದಿಶೇಷ ನಿಧಾನಕ್ಕೆ ತನ್ನ ಹೆಡೆಗಳಲ್ಲಿ ಒಂದು ಹೆಡೆಯನ್ನು ಮಡಚುತ್ತಾನೆ ಅದೇ ಸಂದರ್ಭವನ್ನು ಕಾದ ವಾಯುವರ್ಣರು ತುಂಬಾ ರಭಸದಿಂದ ಉಫ್ ಎಂದು ಊದಿದಾಗ ಆ ಹೆಡೆಯಷ್ಟೇ ಒಂದು ಭಾಗ ಸುಮಾರು ರಷ್ಯಾಗಿಂತ ಉತ್ತರದಲ್ಲಿರುವಂತಹ ಉತ್ತರ ಧ್ರುವದಲ್ಲಿದ್ದಂತಹ ಮೇರು ಪರ್ವತದ ಭಾಗ ಬಂದು ನಮ್ಮ ಆಂಧ್ರ ಪ್ರದೇಶದಲ್ಲಿ ದಕ್ಷಿಣ ಭಾರತದಲ್ಲಿರುವ ಆಂಧ್ರ ಪ್ರದೇಶದಲ್ಲಿ ಬಂದು ಬೀಳುತ್ತೆ ಮೇಲಿನಿಂದ ಕೆಳಕ್ಕೆ ಆದಿಶೇಷನ ಹೆಡೆಯಿದ್ದಂಗೆ ಇದೆ 360 ಕಿಲೋಮೀಟರ್ ಉದ್ದ ಆ ಹೆಡೆಯ ಭಾಗವೇ ಇದು ತಿರುಪತಿ ತಿರುಪತಿ ತಿರುಮಲ ಬೆಟ್ಟ ಬೆಟ್ಟವೇ ಆದಿಶೇಷ ಪರ್ವತ ಬೆಟ್ಟವೇ ಸಾಲಿಗ್ರಾಮ ಪೂಜೆ ನಡೆದರೆ ಇದಕ್ಕೆ ನಡೆಯಬೇಕು ಇಷ್ಟು ದೊಡ್ಡ ಬೆಟ್ಟಕ್ಕೆ ಪೂಜೆ ಮಾಡೋಕ್ಕಾಗಲ್ಲ ಅದಕ್ಕಾಗಿ ಮೂರ್ತಿ ಸ್ಥಾಪಿಸಿ ಅಭಿಷೇಕ ಮಾಡೋಕ್ಕೆ ಶುರು ಮಾಡಿದ್ರು ಈ ಬೆಟ್ಟಕ್ಕೆ ಅಭಿಷೇಕ ಮಾಡಿದ್ರೆ ಆ ಭಗವಂತನೇ ಮಾಡಬೇಕು ಮಳೆ ಸುರಿಸಿ ಈ ಬೆಟ್ಟದ ತ್ವಚೆ ತೋರಿಸ್ತೀನಿ ನಿಮಗೆ ಗಾಬರಿ ಆಗ್ಬಿಡ್ತೀರಿ ಅತಿ ಪ್ರಾಕೃತಿಕವಾದ ಬಂಗಾರ ಮಿಶ್ರಿತ ಕಂಚು ಬಣ್ಣ ಅತಿ ಪ್ರಾಕೃತಿಕ ಅತಿ ಸುಂದರ ಗಗನಗೋಚರಿ ವಸುಂಧರಾದಲ್ಲಿ ಈ ಬೆಟ್ಟದ ಈ ಬಗ್ಗೆ ಮೆನ್ಷನ್ ಮಾಡಿದೀವಿ ಹೇಳಿದೀವಿ ಇದು ಆಕಾಶದಿಂದಲೂ ಆದಿಶೇಷನ ಹಾಗೆ ಕಾಣುತ್ತೆ ಬನ್ನಿ ತ್ವಚೆ ನೋಡೋಣ ಆದಿಶೇಷನ ಹೆಡೆ ಇದ್ದಂಗೆ ಚಾಚಿಕೊಂಡಿದೆ 7 ಗಿರಿಗಳು ಎಲ್ಲ ಗಿರಿಗಳಿಗೂ ಹೆಸರಿದೆ ವೆಂಕಟಾದ್ರಿ ಗರುಡಾದ್ರಿ ನಾರಾಯಣಾದ್ರಿ ಅಂಜನಾದ್ರಿ ಅಂತ ಬನ್ನಿ ಇವಾಗ ತ್ವಚೆಯ ಹತ್ತಿರಕ್ಕೆ ಬರೋಣ ಇದು ಪ್ರಾಕೃತಿಕವಾದ ಬಣ್ಣ ಎಷ್ಟು ಚಂದ ಇದೆ ನೋಡಿ ಈ ಬಣ್ಣದ ಕೆಳಗಡೆ ಗುಹೆ ಇದೆ ನೋಡಿ ಇಲ್ಲಿ ಈ ಗುಹೆ ಕೆಳಗಡೆ ಹೋಗ್ಬೋದು ನಾವು ಈ ಕಡೆಯಿಂದ ಆ ಕಡೆಗೆ ನೋಡಿ ಎಷ್ಟು ಚಂದ ಇಲ್ಲಿ ಗಣಪತಿ ದೇವರು ಇಲ್ಲಿ ಬಣ್ಣ ಹೊಡಿದೇ ಇರುವಂತಹ ಕಡೆ ನಿಮಗೆ ಆ ಬಣ್ಣದ ಪ್ರಾಕೃತಿಕ ಬಣ್ಣ ತೋರಿಸ್ತೀನಿ ಬನ್ನಿಗಳೇ ನೋಡಿ ಎಷ್ಟು ಚಂದ ಇದೆ ಬಣ್ಣಿಸಲಸದಲ್ಲ ಈ ಬಂಡೆ ನೋಡಿ ಇದರ ಬಣ್ಣನೇ ಅತಿ ಸುಂದರ ಎಲ್ಲ ಹೆಸರುಗಳು ಬರೆದು ಡಿಸ್ಟರ್ಬ್ ಮಾಡಿದ್ದಾರೆ ಬಂಡೆಗೆ ಈ ಬಂಡೆಯನ್ನು ಮುಟ್ಟುವುದೇ ಭಗವಂತನನ್ನು ಮುಟ್ಟುವ ಹಾಗೆ ನೋಡಿ ಎಷ್ಟು ಚಂದ ಇದೆ ಬಂಗಾರ ಮಿಶ್ರಿತ ಕಂಚು ಬಣ್ಣ ಸಪ್ತ ಬಣ್ಣಗಳು ಒಂದಾಗಿ ಬಂದ ಹಾಗಿದೆ ಭೂಮಿಗೆ ಅತಿ ಸುಂದರ ಬಂಡೆ ಇದು ನೋಡಿ ನಿಮಗೆ ಇಲ್ಲಂತ ತೋರಿಸ್ತೀನಿ ನೋಡಿ ಅಮ್ಮ ಎಷ್ಟು ಭಾರ ಇದೆ ಓ ನೋಡಿ ಇದೆ ಆ ಬಂಡೆ ಸಾಲಿಗ್ರಾಮ ಬಂಡೆ ನೀವು ತಿರುಪತಿಗೆ ಬಂದ್ರೆ ಈ ಬಂಡೆ ಮುಟ್ಟುವುದನ್ನು ಮಾತ್ರ ಮರಿಬೇಡಿ ಈ ಬಂಡೆ ಮುಟ್ಟಿ ಆರಾಧಿಸಿ ಇದೇ ದೇವರು ಕೋಡಪಕೊಂಡದಿಂದ ಹಿಡಿದು ಶ್ರೀಕಾಳಹಸ್ತಿಯವರೆಗೂ ಹಮ್ಮಿಕೊಂಡಿದೆ ಈ ಬಂಡೆ ಆನೆಯ ಸೊಂಡಿಲಿನಂತಹ ನಾಲಿಗೆ ಗೋವಿನ ಕಿವಿ ಕೋತಿಯ ಕಣ್ಣು ಆಕಾಶದಿಂದ ಕಾಣುತ್ತೆ 600 ಕಿಲೋಮೀಟರ್ ಎತ್ತರದಿಂದ ಹಂದಿಯ ಹೊಟ್ಟೆ ಅದಕ್ಕೆ ಆ ಊರಿಗೆ ಕಡಪ ಅಂತ ಹೆಸರು ಅಹೋಬಿಲ ಅಂದ್ರೆ ನಾಭಿ ಎಷ್ಟು ಚಂದ ಈ ಬಂಡೆ ಒಂದು ಮಹಿಮೆ ಗೊತ್ತಾ ನಿಮಗೆ ಮುಂಗಾಲುಗಳು ಸಿಂಹದ ಕಾಲುಗಳು ಹಿಂಗಾಲುಗಳು ಸಿಂಹದ ಕಾಲುಗಳು ಶರಬನ ಕಾಲುಗಳು ಈ ಬೆಟ್ಟದ ಮರ್ಮಾಂಗವೇ ಶ್ರೀಶೈಲ ಈ ಬೆಟ್ಟದ ಬಾಲವೇ ನವಿಲಿನ ಬಾಲದಂತಿರುವುದರಿಂದ ಅದು ಕೋಡಪಕೊಂಡವಾಯಿತು ಬೆಟ್ಟದ ಸಾಲಿನುದ್ದಕ್ಕೂ ದೇವಕ್ಷೇತ್ರಗಳೇ ಪ್ರಹ್ಲಾದ ಓದಿದ್ದು ಈ ಬಂಡೆಗಳಲ್ಲೇ ಹಿರಣ್ಯಕಶ್ಯಪು ಹುಟ್ಟಿದ್ದು ಈ ಬಂಡೆಗಳಲ್ಲೇ ಹಿರಣ್ಯಕಶ್ಯಪುವಿನ ನಾಶ ಆದದ್ದು ಈ ಬಂಡೆಗಳಲ್ಲೇ ನರಸಿಂಹ ಉದ್ಭವ ಆಗಿದ್ದು ಈ ಬಂಡೆಗಳಲ್ಲೇ ಈ ಬಂಡೆಯ ಮಹಿಮೆ ವರ್ಣಿಸಲಸದಳ ಧನ್ಯವಾದ ಅಹೋರಾತ್ರ